ಕಾರವಾರದ ಪಂಚಋಷಿವಾಡದಲ್ಲಿ ಕಾರವಾರ ನಗರಸಭೆ ವತಿಯಿಂದ ಪೌರಕಾರ್ಮಿಕರಿಗಾಗಿ ಸುಮಾರು 3 ವರ್ಷಗಳ ಹಿಂದೆ ನಿರ್ಮಿಸಿಕೊಟ್ಟ ವಸತಿ ಸಂಕೀರ್ಣವು ಈಗ ಪೌರಕಾರ್ಮಿಕರು ಹಾಗೂ ಸುತ್ತಮುತ್ತಲ ಜನರ ಪಾಲಿಗೆ ನರಕ ಸದೃಶವಾಗಿ ಮಾರ್ಪಟ್ಟಿದೆ. ಹದಿನಾರು ಕುಟುಂಬಗಳ ಸಂಡಾಸಿನ ಹೊಲಸು ಸಂಗ್ರಹಕ್ಕೆ ಒಂದೇ ಸೆಪ್ಟಿಕ್ ಟ್ಯಾಂಕ್ ನಿರ್ಮಿಸಿದ್ದು, ಸೆಪ್ಟಿಕ್ ಟ್ಯಾಂಕ್ನಿಂದ ಸಂಡಾಸಿನ ಹೊಲಸು ಹೊರಬಂದು ಸುತ್ತಲೂ ಹರಡಿ ಪೌರಕಾರ್ಮಿಕ ಕುಟುಂಬದವರಿಗೂ ಹಾಗೂ ಇದಕ್ಕಿಂತ ಹೆಚ್ಚಾಗಿ ಸುತ್ತಮುತ್ತಲ ಮನೆಗಳಿಗೆ ನುಗ್ಗಿ ಅವರ ಬದುಕನ್ನೇ ನರಕ ಸದೃಶವನ್ನಾಗಿಸಿದೆ. ಪೌರಕಾರ್ಮಿಕರಂತಂದ್ರೆ ಮನೆಗಳಿಗೂ ಕಾಂಕ್ರೀಟ್ನು ಉಳಿತಾರೆ ಅಂತ ಅವರು ಭಾವನೆ ಸರ್. ಕಂಪ್ಲೀಟ್ ಬಿಲ್ಡಿಂಗ್ ಬೀಳುವಂತ ಚಾನ್ಸಸ್ ಇದೆ. ಫುಲ್ ನಮ್ಮ ಬಾತ್ರೂಮ್ ಎಲ್ಲ ಒಂದ್ರ ಮೇಲೆ ಒಂದ್ರ ಕೆಳಗೆ ಒಂದು ಎಲ್ಲ ಫುಲ್ ಲೀಕೇಜ್ ಇದೆ. ಆ ದಿವಸ ನಮಗೆ ಬೆಂಗಳೂರಿಂದ ಬಂದಿದ್ರು ಅವರು ಚೆಕ್ ಮಾಡಲಿಕ್ಕೆ ಎಲ್ಲಿ ಲೀಕೇಜ್ ಇದೆ ಬಿಲ್ಡಿಂಗ್ ತೋರಿಸಿ ಅಂತ. ಆವಾಗ ಸ್ಟಾರ್ಟಿಂಗಲ್ಲಿ ಆಗಿಲ್ಲ, ನಂತರ ಒಂದು 6 ತಿಂಗಳ ನಂತರ ಎಲ್ಲ ಮನೆಗಳಿಗೂ ಸೋರ್ತಾ ಇದೆ. ನಾವು ಬಾತ್ರೂಮ್ಗೆ ಹೋದ್ರೆ ಇನ್ನೂ ಕೆಳಗಿನ ಮನೆಯವರು ಬೀಳ್ತದೆ. ಹಾಗಾಗಿ 16 ಮನೆಗೆ ಅಪಾರ್ಟ್ಮೆಂಟ್ಗೆ ಸಣ್ಣದು ಒಂದು ಮನೆಗೆ ಕಟ್ಟೋಷ್ಟು ಟ್ಯಾಂಕ್ ಕಟ್ಟಿದ್ದಾರೆ. 4-5 ದಿವಸಕ್ಕೆ ತುಂಬ್ತದೆ ಸರ್. ನಾವು ಏನು ಮಾಡಬೇಕು ಕೇಳಿದ್ರೆ, ನಿಮ್ಗೆ ಪುಕ್ಕಟ್ಟು ಮನೆ ಬಂದಿದೆ, ನೀವು ದುಡ್ಡು ತುಂಬಬೇಕು. ನಾವು ಎಷ್ಟಂತ ದುಡ್ಡು ತುಂಬ ಸರ್? ಒಬ್ಬೊಬ್ಬರು ರಿಟೈರ್ಮೆಂಟ್ ಆದವರು ಇದ್ದಾರೆ, 10,000 ರೂಪಾಯಿ ಅವ್ರಿಗೆ ಪೆನ್ಷನ್ ಬರ್ತದೆ. ಅವ್ರು ಡೈಲಿ 4-5 ದಿವಸ ತುಂಬಿದ್ರೆ ದುಡ್ಡು ಎಲ್ಲಿಂದ ಬರ್ತದೆ ಸರ್? ಅವ್ರಿಗೆ ಅವ್ರು ನೀವು ಕಟ್ಟಬೇಕಾದ್ರೆ ಸರಿ ಕಟ್ಟಿರಿ, ಕಟ್ಕೊಂಡು ಕೊಡಿ ನಮಗೆ, ಬಾಕಿ ವ್ಯವಸ್ಥೆ ನಾವು ಮಾಡ್ಕೋತೀವಿ. ಅವ್ರು ಒಂದು ಹಿಂದ್ಗಡೆ ಬೇಗಾರ ಕಟ್ತೀನಿ ಅಂತ ಹೇಳಿದ್ರು ಬೇಗಾರ ಕಟ್ಟಿಲ್ಲ. ಅಲ್ಲ, ಪಗಾರ ಕಟ್ಟಿದ್ರೆ ಎಲ್ಲ ನೀರು ನಿಮ್ಮಲ್ಲೇ ಇರ್ತಿತ್ತಲ್ಲ? ಎಲ್ಲ ನಮ್ಮಲ್ಲೇ ಇರ್ತಿತ್ತು, ಯಾರಿಗೆ ಸಮಸ್ಯೆ ಬರೋದಿಲ್ಲ. ಬೇಗಾರ ಕಟ್ಲಿಕ್ಕೆ ಹೋದ್ರೆ ನಾವು ಹೋದ್ರೆ ಕ್ಯಾರೇ ಮಾಡೋದಿಲ್ಲ ಸರ್. ಕಟ್ಟದವರು ಟೆಂಡರ್ ಅವ್ರ ಹೆಸರು ಬರೋದಿಲ್ಲ. ಆದರೆ ಅವರು ಮೊದಲು ಮೋಹನ್ರಾಜ್ ಅವರು AW ಇದ್ರು, ಸ್ಲಾಬ್ ಹಾಕಿದ್ರೆ ಒಂದು ದಿವಸ ನೀರು ಹಾಕಿಲ್ಲ. ನಾವು ನೋಡ್ತಾ ಇದೀವಿ, ಹೋಗ್ತಾ ಇದೀವಿ, ಒಂದು ದಿವಸ ನೀರು ಹಾಕಿದ್ದೇ ಇಲ್ಲ. ಅದು ಯಾವಾಗ ಬೀಳ್ತದ ನಮಗೆ ಗೊತ್ತಿಲ್ಲ. ಆ ಟೈಪ್ ಮನೆ ಕಟ್ಟಿದ್ದಾರೆ ಸರ್. ಪೌರಕಾರ್ಮಿಕರ ವಸತಿ ಗೃಹದ ಸಂಡಾಸಿನ ನೀರು ಹರಿದು ಬಂದು ಪಕ್ಕದ ಕೆಲ ಮನೆಗಳ ಸುತ್ತ ಆವರಿಸಿ ನಿಂತುಕೊಳ್ಳುತ್ತಿದೆ. ಪಕ್ಕದಲ್ಲಿರುವ ಒಂದು ಮನೆಯ ತೆರೆದ ಬಾವಿಗೆ ನೇರವಾಗಿ ಹೊಲಸು ನೀರು ಹರಿದು ಬರುತ್ತಿದ್ದು, ಬಾವಿಯ ನೀರನ್ನ ಕುಡಿಯಲು ಬಳಸದಂತಾಗಿದೆ. ಸಮೀಪದಲ್ಲೇ ನಾಗರ ಪುಟ್ಟ ಗುಡಿ ಇದ್ದು, ಇದರ ಬಳಿಯೂ ಸಂಡಾಸಿನ ನೀರು ಹರಿದು ಬರುತ್ತಿದೆ. ಸುದೀರ್ಘ ಕಾಲದಿಂದ ಈ ಹೊಲಸು ನೀರು ಹೊರಗೆ ಉಕ್ಕಿ ಹರಿದ್ರೂ ಈ ಬಗ್ಗೆ ನಗರಸಭೆ ಅಧಿಕಾರಿಗಳು ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಸೋಮವಾರ ವಸತಿ ಸಂಕೀರ್ಣದಲ್ಲಿರುವ ಪೌರಕಾರ್ಮಿಕರು ಹಾಗೂ ಸುತ್ತಮುತ್ತಲ ನಿವಾಸಿಗಳು ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ ನಾಯಕ್ ಅವರ ಗಮನಕ್ಕೆ ಈ ವಿಷಯ ತಂದು ಸಮಸ್ಯೆ ಬಗೆಹರಿಸಿಕೊಡುವಂತೆ ಮನವಿ ಮಾಡಿದ್ದಾರೆ. ನಮಗೆ ಅವ್ರ ಜನರಿಂದ ಏನು ತೊಂದರೆ ಇಲ್ಲ ಅಂದರೆ, ಅದು ಗಲೀಜು ನೀರೆಲ್ಲ ಹೊರಗೆ ಬೀಳ್ತಾ ಉಂಟು, ಈ ಬಾವಿ ನೀರು ಕೆಟ್ಟ ಹೋಗಿದೆ, ನಾವು ಹೊರಗಿಂದ ನೀರು ತಂದು ಕುಡಿಬೇಕು, ಅದೇ ಪ್ರಾಬ್ಲಮ್ ಆಗಿದೆ ಮೇನ್. ಮತ್ತು ಸೊಳ್ಳೆ ಕಟ್ಟ ಪಾಪ ಅಭ್ಯಾಸ ಮಾಡ್ಲಿಕ್ಕೆ ಆಗೋದಿಲ್ಲ, ಅವರಿಗೆ ಮಕ್ಕಳಿಗೆ ವಾಸನೆ ಬರ್ತದೆ, ಆ ಟೈಪ್ ಉಂಟು. ಈಗ ನೀವು ಸ್ನಾನಕ್ಕೂ ಏನು ಮಾಡ್ತೀರಿ ನೀರು? ನಾವು ಅಲ್ಲಿಂದ ಇಲ್ಲಿಂದ ತರ್ತೇವೆ, ಇಲ್ಲಾಂದ್ರೆ ಬೋರ್ ಅದು ನೀರು ಹಾಳಾಗಿದ್ದು ಅದು ಹಾಳು ಬರ್ತದೆ, ಅದೇ ನೀರು ಇದು ಮಾಡ್ತೇವೆ, ಯೂಸ್ ಮಾಡ್ತೇವೆ ಅಷ್ಟೇ. ಇದು ಎಷ್ಟು ದಿವಸದಿಂದ ಸಮಸ್ಯೆ ಇದೆ? ಇದು ಮೊದಲಿಂದ ಸಮಸ್ಯೆ, 3 ವರ್ಷ ಅದು. ನಾ ಅರ್ಪಿನಾಕಿಗೆ ಹೇಳ್ತಾ ಇದ್ದೇನೆ, ಆದರೂ ಅವರು ಮಾಡ್ತೇನೆ ಅಂತ ಹೇಳಿದ್ರು. ನಿತಿನ್ ಪಿಕ್ಳೆ ಹೋಗಿ ಕೇಳಿದೆ, ಇಲ್ಲ ಮಾಡ್ತೀನಿ ಮರಯ್ಯ ಅಂತ ಹೇಳಿದ್ರು. ಆಮೇಲೆ ನಮ್ಮದು ಕೌನ್ಸಿಲರ್ಗೆ ಹೋಗಿ ಹೇಳಿದೆ, ಇಲ್ಲ ನಾನು ಹೋಗ್ತಾ ಬರ್ತಾ ಇದ್ದೇನೆ ಅಂತ ಹೇಳಿದ್ರು. ಯಾರಿದ್ದಾರೆ ಕೌನ್ಸಿಲರ್? ಮಂಜರಿತರ. ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ ಮಾಧವ ನಾಯಕ್ ಈ ಬಗ್ಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ಮಾಹಿತಿ ನೀಡಿ, ಸಂಡಾಸಿನ ನೀರು ಸುತ್ತಮುತ್ತಲ ಮನೆಗಳಿಗೆ, ಕುಡಿಯುವ ನೀರಿನ ಬಾವಿಗಳಿಗೆ ನುಗ್ಗುತ್ತಿರುವುದರಿಂದ ಆರೋಗ್ಯ ಸಮಸ್ಯೆ ಉಂಟಾಗಬಹುದು ಎಂದು ಗಮನ ಸೆಳೆದಿದ್ದಾರೆ. ಇದಲ್ಲದೆ ನಗರಸಭೆಯ ಇಂಜಿನಿಯರ್ ಸದಾನಂದ್ ಸಾಲೆಹಿತ್ತಲ್ ಹಾಗೂ ವೀಣಾ ಬಾಂದೇಕರ್ ಸೇರಿದಂತೆ ಇತರೆ ಸಿಬ್ಬಂದಿಗಳನ್ನ ಸ್ಥಳಕ್ಕೆ ಕರೆಸಿ ಸ್ಥಳೀಯರ ಸಮಸ್ಯೆ ಮನದಟ್ಟು ಮಾಡಿದ್ದಾರೆ. ಪೌರಕಾರ್ಮಿಕರಿಗೆ ಒಂದು ಒಳ್ಳೆಯ ಸುಸಜ್ಜಿತವಾದ ಕಟ್ಟಡ ಕಟ್ಕೊಟ್ಟಿದ್ದಾರೆ, ಆದರೆ ಆ ಕಟ್ಟಡದ ತ್ಯಾಜ್ಯ ನೀರು ಸರಿಯಾಗಿ ವಿಲೇವಾರಿ ಮಾಡದಂತೆ ಅವರಿಗೆ ಕಟ್ಕೊಟ್ಟಿದ್ದಾರೆ. ಹಾಗಾಗಿ ಅವರ ತ್ಯಾಜ್ಯ ನೀರುಗಳೆಲ್ಲ ಇಲ್ಲಿ ನಮ್ಮ ಮನೆ ಮತ್ತು ನಮ್ಮ ಕುಡಿಯುವ ನೀರು ಬಾವಿಗೆ ಬರ್ತಾ ಇದೆ. ಹಾಗಾಗಿ ಇವತ್ತು ನಮಗೆ ಆ ಗಬ್ಬು ನಾರುವಂಥ ವಾಸನೆ, ಮತ್ತು ನಮ್ಮ ಇವಳು ನಮ್ಮ ಮಗಳು ಇವಳಿಗೆ ಓದಲಿಕ್ಕೂ ಇಲ್ಲಿ ಆಗೋದಿಲ್ಲ, ಸಂಜೆ ಕೂತ್ಕೊಂಡ ಅಂತಂದರೆ ಇದೆಲ್ಲ ವಾಸನೆ. ಹಾಗಾಗಿ ನಾವೆಲ್ಲರಿಗೂ ನಾವು ಮನವಿಯನ್ನು ಮಾಡಿದ್ವಿ. ಇವತ್ತು ನಮಗೆ ಬೇಸತ್ತು ಹೋಗಿ, ಯಾಕಂದರೆ ಇವೆಲ್ಲ ಕಷ್ಟ ಇವೆಲ್ಲ ವಾಸನೆಗಳು. ಯಾಕಂದರೆ ಯಾರು ಟೆಂಡರ್ ತಗೊಂಡಿದ್ದಾರೋ, ಯಾರು ಮಾಡಿದಾರೋ, ಏನು ಮಾಡಿದಾರೋ ನಮಗಂತೂ ಏನೂ ಗೊತ್ತಿಲ್ಲ. ನಾವು ಬಡವರು, ಹಾಗಾಗಿ ಇಲ್ಲಿ ಸಮಸ್ಯೆ ಆಗಿದ್ದಾಗಿ ನಾವು ನಮ್ಮ ಜನಶಕ್ತಿ ವೇದಿಕೆಯ ಮಾಧವ ನಾಯಕರಿಗೆ ಮತ್ತೆ ಹಾಗೂ ನಮ್ಮ ಪೌರಕಾರ್ಮಿಕರು ಅವರಿಗೆ ಎಲ್ಲರಿಗೂ ನಾವು ಹೇಳಿದ್ದಕ್ಕೆ ಅವರಿಗೂ ಪಾಪ ಸಮಸ್ಯೆ ಆಗಿದೆ. ಇಷ್ಟೆಲ್ಲ ಬಿಲ್ಡಿಂಗ್ ಕಟ್ಕೊಟ್ಟಿದ್ದಾರೆ ಆದರೆ ಕರೆಕ್ಟಾಗಿ ಕಟ್ಕೊಡ್ಲಿಲ್ಲ, ಇನ್ನೊಬ್ಬರಿಗೆ ಸಮಸ್ಯೆ ಆಗ್ತಾ ಇದೆ, ಅವರಿಗೂ ಮನೆಗಂಡಿದೆ. ಹಾಗಾಗಿ ನಾವೆಲ್ಲ ಸೇರಿ ನಮ್ಮ ಜಿಲ್ಲಾಡಳಿತ ಅಥವಾ ಇದು ಯಾರು ಕಟ್ಟಿದಾರೋ ಅವರಿಗೆ ನಾವು ಮನವಿ ಮಾಡ್ತಾ ಇದ್ದೇವೆ, ಇದನ್ನು ಸರಿಪಡಿಸ್ಕೊಡಿ, ನಮಗೆ ಈ ಒಂದು ನರಕದಿಂದ ಮುಕ್ತಿ ಕೊಡಿ.
ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ ಸರ್. ಈ ಸಂದರ್ಭದಲ್ಲಿ ಮಾತನಾಡಿದ ಪೌರ ಕಾರ್ಮಿಕ ರವಿ, ಸಂಪೂರ್ಣ ಮನೆಯೇ ಬೀಳುವ ಆತಂಕವಿದೆ. ಬಚ್ಚಲ ಮನೆಯಲ್ಲಿ ಸ್ನಾನ ಮಾಡಿದ್ರೆ ಆ ನೀರು ಕೆಳಗಿನ ಮನೆಯಲ್ಲಿ ಸೋರಿಕೆ ಆಗುತ್ತದೆ. ಕಟ್ಟಿದ 6 ತಿಂಗಳಲ್ಲಿ ಲೀಕೇಜ್ ಆರಂಭವಾಗಿದೆ. 16 ಕುಟುಂಬಗಳಿಗೆ ಒಂದೇ ಶೌಚಾಲಯ ಟ್ಯಾಂಕ್ ಕಟ್ಟಿದ್ದು 4 ದಿನಕ್ಕೆ ತುಂಬಿ ಉಕ್ಕಿ ಹೊರಗೆ ಹರಿಯುತ್ತಿದೆ. ಟ್ಯಾಂಕ್ ಖಾಲಿ ಮಾಡಲು ನಾವೇ ಹಣ ನೀಡಬೇಕಂತೆ ಎಂದು ಅಳಲನ್ನ ತೋಡಿಕೊಂಡಿದ್ದಾರೆ. ಪಕ್ಕದ ಮನೆಯ ಪ್ರಶಾಂತ್ ನಾಯ್ಕ ಮಾತನಾಡಿ, ಪೌರ ಕಾರ್ಮಿಕರ ಬಗ್ಗೆ ನಮಗೆ ವಿರೋಧವಿಲ್ಲ, ಆದರೆ ಸಂಡಸಿನ ಹೊಲಸು ನೀರು ನಮ್ಮ ಮನೆಯ ಸುತ್ತಲೂ ಬರುತ್ತಿದ್ದು ಬಾವಿಗೂ ಸೇರಿ ಬಾವಿ ನೀರು ಬಳಸದಂತಾಗಿದೆ. ಕುಡಿಯಲು ನೀರನ್ನ ಬೇರೆ ಕಡೆಯಿಂದ ತರಬೇಕಾಗಿದೆ. ಸೊಳ್ಳೆ ಕಾಟ ವಿಪರೀತವಾಗಿದ್ದು ಮಕ್ಕಳಿಗೆ ಕುಳಿತು ಅಭ್ಯಾಸ ಮಾಡಲು ಆಗುತ್ತಿಲ್ಲ. ಕಳೆದ 3 ವರ್ಷಗಳಿಂದಲೂ ಇದೇ ಸಮಸ್ಯೆ ಇದೆ. ಈ ಬಗ್ಗೆ ಹಿಂದಿನ ಪೌರಾಯುಕ್ತ ಆರ್ಪಿನಾಯ್, ನಗರಸಭೆ ಅಧ್ಯಕ್ಷರಾದ ಡಾ ನಿತಿನ್ ಪಿಕ್ಳೆ, ನಗರಸಭೆ ಸದಸ್ಯೆ ಸ್ನೇಹಾ ಮಾಂಜ್ರೇಕರ್ ಗಮನಕ್ಕೆ ತಂದರೂ ಸಮಸ್ಯೆ ಪರಿಹಾರವಾಗಿಲ್ಲ ಎಂದು ಆರೋಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ನಗರಸಭೆ ಇಂಜಿನಿಯರ್ ಅವರನ್ನ ಪ್ರಶ್ನಿಸಿದ ಸ್ಥಳೀಯರು, ಪ್ರಿಯಾಂಕಾ ಎಂ ಅವರು ಪೌರಾಯುಕ್ತರಾಗಿದ್ದ ಸಂದರ್ಭದಲ್ಲೇ ಸಮಸ್ಯೆ ವೀಕ್ಷಿಸಿ ಹೋಗಿದ್ರು, ಆದರೂ ಇನ್ನೂ ಏಕೆ ಸಮಸ್ಯೆ ಬಗೆಹರಿಸಿಲ್ಲ ಎಂದು ಪ್ರಶ್ನಿಸಿದ್ದಾರೆ. ಈ ಸಂದರ್ಭದಲ್ಲಿ ಪೌರ ಕಾರ್ಮಿಕರಿಗೆ ಭರವಸೆ ನೀಡಿದ ಮಾಧವ ನಾಯಕ್, ಶೌಚಾಲಯ ಟ್ಯಾಂಕ್ ಸಮಸ್ಯೆ ಬಗೆಹರಿಯುವವರೆಗೂ ಟ್ಯಾಂಕ್ ಖಾಲಿ ಮಾಡಲು 1 ಪೈಸೆ ಹಣವನ್ನು ನೀಡಬೇಡಿ, ನಿಮ್ಮ ಜೊತೆ ನಾನಿದ್ದೇನೆ, ನಿಮ್ಮ ಜೊತೆಗೆ ನಾನು ಬಂದು ಕುಳಿತುಕೊಳ್ಳುತ್ತೇನೆ ಎಂದು ಭರವಸೆ ನೀಡಿದ್ದಾರೆ. ಅದಕ್ಕೆ ಕೊಟ್ಟಿದ್ದಾರೆ ಆ ನೀರು, ಅದು ಒಟ್ಟಿಗೆ ಮೇಲಿನ ನೀರು ಒಳಗೆ ಸರ್, ಒಳಗಡೆ ಇದೆ ಬಾತ್ರೂಮ್ ಒಳಗೆ ಹೋಗುನ್ ಸರ್. ಆಮೇಲೆ ಸರ್ ಇದೇನಾಗಿದೆ, ಇದು ಒಂದು ರಸ್ತೆನು ಎನ್ಫೋರ್ಸ್ಮೆಂಟ್ ಆಗಿದೆ ಅಲ್ಲಿ 20-30 ಫುಟ ಇದ್ದು 20 ಫುಟ ಈಗ ಏನಾಗಿದೆ, ಇಲ್ಲಿ ಕಂಪೌಂಡಿಗೆ ಸೆಂಕ್ಷನ್ ಆಗಿದೆ, ಇಲ್ಲಿ ಕಂಪೌಂಡ್ ಹಾಕಿಲ್ಲ. ಆಮೇಲೆ ಈ 16 ಮನೆಗಳಲ್ಲಿ ಸುಮಾರೊಂದು 100 ಜನ ವಾಸಿಸ್ತಾರೆ ಎಲ್ಲರೂ. 100 ಜನ ಇದೆ, 100 ಜನ ಇದ್ದಾರೆ. ಆ 100 ಜನಕ್ಕೆ ಸಾಕಾಗುವಷ್ಟು ಆ ಕೆಪಾಸಿಟಿಗೆ ಆ ಟ್ಯಾಂಕ್ ಇಲ್ಲ. ಆ ಟ್ಯಾಂಕಿಂದ ಓವರ್ಫ್ಲೋ ಆಗಿ ನೋಡಿ ಸರ್, ಇದು ಕುಡಿಯುವ ನೀರಿನ ಬಾವಿ ಬಾವಿ ನೋಡಿ ಸರ್, ಆ ಬಾವಿ ನೀರು ಸೇರ್ಕೊಂಡಿದೆ. ಅವ್ರೇನ್ ಮಾಡ್ತಾರೆ, ಈ ನೀರಿಗೆ ಕುಡಿಯೋದು ಬಂದ್ ಮಾಡಿ ಒಂದು ಬೋರ್ವೆಲ್ ಹಾಕೊಂಡಿದ್ದಾರೆ. ಆ ಬೋರ್ವೆಲ್ ಹಾಕೊಂಡ್ರೆ ಆ ಬೋರ್ವೆಲ್ಗೆ ಏನಾಗ್ತದೆ, ಇಲ್ಲಿ ಮೇಲೆ ನಾವು ನೋಡಿದ್ರೆ ಕಾಣ್ತದೆ ಅಷ್ಟೇ ನೀರು ಇದಾಗಿದೆ, ಅದು ಒಳಗಡೆಯಿಂದ ಸೇರಿದ ಗೊತ್ತಾಗೋದಿಲ್ಲ ಬೋರ್ಗೆ. ಅದಕ್ಕೆ ಪಾಪ ಅವ್ರನ್ನ ಹೆಲ್ತ್ ಎಲ್ಲ ಹಾಳಾಗಿ ಹಾಸ್ಪಿಟ್ಲಿಗೆ ಹೋಗೋದು ಬರೋದು ಇದಾಗ್ಬಿಡ್ತದೆ. ಸೋಕ್ಪೇಟ್ ಹಾಗೂ ಸೆಪ್ಟಿಕ್ ಟ್ಯಾಂಕ್ ತುಂಬಿ ಹಿಂಬದಿ ಮನೆಗಳಿಗೆ ಹೊಲಸು ನೀರು ಹೋಗುತ್ತಿದೆ. ಕಾಂಪೌಂಡ್ ಗೋಡೆ ನಿರ್ಮಾಣಕ್ಕೆ ಹಿಂದೆ ಟೆಂಡರ್ ಕರೆದಿದ್ರು, ಆದರೆ ಹಿಂದಿನ ಅಧ್ಯಕ್ಷರು ಟೆಂಡರ್ ಮುಂದಕ್ಕೆ ಹಾಕಿದ್ದಾರೆ. ಈಗ ಜಿಲ್ಲಾಧಿಕಾರಿಗಳ ಆಡಳಿತ ಇದ್ದು ಅವರ ಮೂಲಕ ಟೆಂಡರ್ ಮಾಡಲಾಗುವುದು. ಕುಡಿಯುವ ನೀರಿನ ಪೂರೈಕೆಗೆ ಸಂಪರ್ಕ ನೀಡಲಾಗುವುದು, ಉಚಿತವಾಗಿ ಟ್ಯಾಂಕ್ ಖಾಲಿಪಡಿಸಲು ಸೂಚಿಸಲಾಗುವುದು ಎಂದರು. ಹದಿನಾರು ಮನೆಗಳಲ್ಲಿ ಈಗ ಅವರು ಕಂಪ್ಲೇಂಟ್ ಮಾಡಿದ್ರು ಹಿಂಬದಿಗೆ, ಅವ್ರದ್ದು ಮಲಿನ ನೀರು ಹಿಂಬದಿಗೆ ಜಾಗಕ್ಕೆ ಹೋಗ್ತಾರೆ ಅಂತ. ಅಲ್ಲೂ ನೋಡಿದ್ದೀನಿ, ಹಿಂಬದಿ ಜಾಗಕ್ಕೆ ಹೋಗೋದು ಹೌದು, ಯಾಕಂದ್ರೆ ನಮ್ಮ ಸೋಕ್ ಬಿಟ್ಟು ತುಂಬಿದೆ. 2 ಸೋಕ್ಬಿಟ್ಟಿದೆ, 1 ಸೆಪ್ಟಿಕ್ ಟ್ಯಾಂಕ್, 1 ಸೋಕ್ಬಿಟ್ಟು. ಆ ಸೋಕ್ ಬಿಟ್ಟು ತುಂಬಿರೋ ಸಲುವಾಗಿ ಆ ಕಡೆ ನೀರು ಹಿಂಬದಿಯಿಂದ ಹೋಗ್ತಾ ಇದೆ, ಹಿಂಬದಿ ಹೋಗ್ತಾ ಇದೆ. ಅದು ಅದ್ರ ಬಗ್ಗೆ ಈಗ ಕಂಪೌಂಡ್ ವಾಲದ್ದು ಆಲ್ರೆಡಿ ನಾವು ಒಂದ್ಸಲ ಟೆಂಡರ್ ಮಾಡಿದ್ರು, ನಗರಸಭೆ ನಿಧಿಯಿಂದ ಇರೋದ್ರಿಂದ ಟೆಂಡರ್ ಸದ್ಯಕ್ಕೆ ಮುಂದೂಡಿದೆ ಅಂದ್ರೆ ಹಿಂದಿನ ನಮ್ಮ ಅಧ್ಯಕ್ಷರು ಮುಂದಾಕಿದ್ದಾರೆ. ಅದೇ ರೀತಿ ಈಗ ಮಾನ್ಯ ಜಿಲ್ಲಾಧಿಕಾರಿಯವರು ಆಡಳಿತ ಅವರ ಅಧಿಕಾರ ಇದೆ, ಈಗ ಅವರಿಂದ ಒಂದು ಟೆಂಡರ್ ಅಪ್ರೂವಲ್ ಮಾಡಿಸಿ ಟೆಂಡರ್ ಕರಿತೀವಿ ಕಂಪೌಂಡ್ ವಾಲದ್ದು. ಸರಿ, ಈಗ ಅವರು ಆರೋಪ ಏನ್ ಮಾಡ್ತಾ ಇದ್ದಾರೆ, ಒಂದು ಬಾತ್ರೂಮ್ ಸ್ನಾನ ಮಾಡಿದ್ರೆ ಅದು ಕೆಳಗಡೆ ನೀರು ಬರ್ತಾ ಇದೆ ಅಂತ. ಈಗ ಕಟ್ಟಡ ನಿರ್ಮಾಣದಲ್ಲಿ ಕಳಪೆತನಾಗಿದೆ? ಇಲ್ಲ ಇಲ್ಲ, ಕಟ್ಟಡ ಕಳಪೆ ಆಗಿಲ್ಲ. ಅವರು ಬಾತ್ರೂಮ್ ನೀರು ಕೆಳಗಡೆ ಅಂದ್ರೆ ಅವು ಇನ್ನೊಂದು ಬಾತ್ರೂಮಿಗೆ ಬರೋದಿಲ್ಲ, ಹಿಂಬದಿ ಕಾರಿಡಾರ್, ಯಾಕಂದ್ರೆ ಬಾತ್ರೂಮ್ ನೀರು ಹೊರಗಡೆ ಹೋಗ್ಲಿಕ್ಕೆ ಒಂದು ಪೈಪ್ ಲೈನ್ ಹಾಕಿದ್ದಾರೆ, ಅದನ್ನ ಕಾರಿಡಾರ್ ಮುಖಾಂತರ ಕೆಳಗಡೆ ಬಂದಿದೆ. ಆ ಜಾಯಿಂಟ್ ಅಲ್ಲಿ ಸ್ವಲ್ಪ ಲೀಕೇಜ್ ಕಾಣಿಸ್ತಾ ಇದೆ, ಆ ಜಾಯಿಂಟ್ ಅನ್ನು ರೆಕ್ಟಿಫೈ ಮಾಡಿದ್ರೆ ಸಮಸ್ಯೆ ಸರಿ ಆಗ್ತದೆ. ಬಿಲ್ಡಿಂಗ್ ಅಲ್ಲಿ ಬಾಕಿ ಏನು ಸಮಸ್ಯೆ ಏನಿಲ್ಲ, ಚೆನ್ನಾಗಿದೆ ಬಿಲ್ಡಿಂಗು. ಅವ್ರು ಹೇಳ್ದಂಗೆ ಬಾಕಿ ಕುಡಿಯೋ ನೀರಂದು ಹೇಳಿದ್ದೀನಿ, ಒಂದು ನಲ್ಲಿ ಕಾಮನ್ ಟ್ಯಾಪ್ ಕೊಡ್ಬಂದು ಈಗ ಕೊಡಿಸ್ತಾ ಇದ್ದೀನಿ. ಈಗ ಸಕ್ಕಿಂಗ್ ಮೆಷಿನ್ ಹಾಕಿ ನಮ್ಮದು ಸೆಫ್ಟಿ ಸೋಕ್ ಪಿಟ್ಟನ್ನು ನೀರು ಖಾಲಿ ಮಾಡ್ತೀನಿ. ಈ ಕಂಪೌಂಡ್ ವಾಲ್ ಬಗ್ಗೆ ಸ್ವಲ್ಪ ವಿಳಂಬ ಆಗ್ತದೆ, ಮಳೆಗಾಲ ನಂತರ ಕೆಲಸ ಮಾಡಬೇಕಾಗ್ತದೆ. ಅವರು ಸೋಕ್ ಪಿಟ್ಟು ಅಂದರೆ ಪೌರ ಕಾರ್ಮಿಕರು ಒಂದು ಕೆಲವು ಮಂದಿ ರಿಟೈರ್ ಆದರೂ ಇದ್ದಾರೆ, ಬಾಕಿ ಪರ್ಮನೆಂಟ್ ಅವರು ಇದ್ದಾರೆ. ನಮ್ಮ ಕೌನ್ಸಿಲ್ ಬಾಡಿಯಲ್ಲಿ ಪ್ರತಿಯೊಂದು ಮನೆಗೆ ಒಂದು ಟ್ಯಾಂಕ್ ತೆಗೆದಿದ್ದರೆ ಫೀಸ್ ಕಟ್ಟಬೇಕಂತ ಒಂದು ನಾರ್ಮಲಿ ಒಂದು ಫೀಸ್ ಫಿಕ್ಸ್ ಮಾಡಿದರೆ, ಅದೇ ರೀತಿಯಲ್ಲಿ ನಮ್ಮ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಹೇಳಿದ್ದಾರೆ ಫೀಸ್ ಕಟ್ಟಬೇಕು ಅಂತ. ಅದ್ರ ಬಗ್ಗೆ ನಾವು ಕಮಿಷನ್ ಹತ್ರ ಮಾತಾಡಿ ಈಗ ಸೋಕ್ ಪಿಟ್ಟದ ಬಗ್ಗೆ ನೀರು ಖಾಲಿ ಮಾಡೋ ಬಗ್ಗೆ ನಾವು ಮಾತಾಡಿ ಏನಂತ ಅವ್ರಿಗೆ ಫ್ರೀದಲ್ಲಿ ಮಾಡಲಿಕ್ಕೆ ಹೇಳ್ತೀನಿ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನು ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್.
ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.